ಎರಡು ವರ್ಷಗಳ ಹಿಂದೆ ತೆರೆ ಕಂಡ ಭಿನ್ನ ವಿಭಿನ್ನ ಚಿತ್ರಟಗರು ಬಣ್ಣದ ಲೋಕದಲ್ಲಿ ಸಕಸದ್ದು ಮಾಡಿತ್ತು ಹಾಗೆ ಚಂದನವನದಲ್ಲಿ ಹೊಸ ಇತಿಹಾಸವನ್ನು ನಿರ್ಮಿಸಿತ್ತು ಇದೀಗ ಲಾಕ್ ಡೌನ್ ಬಳಿಕ ಚಿತ್ರಮಂದಿರಗಳು ರಿಓಪನ್ ಆಗಿದ್ರಿಂದ ಹಳೆಯ ಒಂದಿಷ್ಟು ಹಿಟ್ ಚಿತ್ರಗಳನ್ನು ರಿಲೀಸ್ ಮಾಡಲಾಗ್ತಿದೆ ಈ ಪೈಕಿ ಶಿವಣ್ಣನ ಟಗರು ಕೂಡ ಒಂದು ಮೊದಲ ಬಾರಿಗೆ ತೆರೆ ಕಂಡಾಗ ಟಗರು ನಿರ್ಮಿಸಿದ ದಾಖಲೆ ಒಂದಿಷ್ಟು ಮಂದಿಗೆ ಗೊತ್ತಿರಬಹುದು ಮತ್ತೊಂದಿಷ್ಟು ಮಂದಿಗೆ ಗೊತ್ತಿಲ್ಲದೇ ಇರಬಹುದು ಅದೇ ರೀತಿ ಪ್ರಸ್ತುತ ರಿಲೀಸ್ ನಲ್ಲಿ ಟಗರು ಮಾಡಿರೋ ದಾಖಲೆಯ ಬಗ್ಗೆ ತಿಳ್ಕೊಂಡ್ರೆ ಒಮ್ಮೆ ಶಾಕ್ ಆಗ್ತೀರಾ ಈ ಬಗ್ಗೆಯೂ ಹೇಳ್ತೀವಿ ಇದಕ್ಕೂ ಮುನ್ನ ಎರಡು ವರ್ಷಗಳ ಹಿಂದೆ ಟಗರು ಮಾಡಿರೋ ದಾಖಲೆಯನ್ನು ನೋಡ್ಕೊಂಡು ಬರೋಣ फेब्रवरी 23 2018 ರಂದು ಸಂತೋಷ್ ಮುಖ್ಯ ಚಿತ್ರಮಂದಿರ ಸೇರಿದಂತೆ ಪ್ರಪಂಚದಾದ್ಯಂತ ತೆರೆ ಕಂಡ ಟಗರು ಬಣ್ಣದ ಲೋಕದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿತ್ತು ಸೂರಿ ನಿರ್ದೇಶನದ ವಿಭಿನ್ನ ಚಿತ್ರ ಒಂದಿಷ್ಟು ಕಲಾವಿದರಿಗೆ ಬಿಗ್ ಬ್ರೇಕ್ ಕೊಡ್ತು ಕಾನ್ಸ್ಟೇಬಲ್ ಸರೋಜಾ ಚಿಟ್ಟೆ ಕಾಕ್ರೋಚ್ ಪಾತ್ರ ಹಾಗೆ ಪಾತ್ರಧಾರಿಗಳಿಗೆ ಹೈಪ್ ಸಿಕ್ತು ಇನ್ನು ಆತನಕ ಧನಂಜಯ ಎಂದು ಗುರುತಿಸಿಕೊಂಡಿದ್ದ ಕಲಾವಿದ ಡಾಲಿ ಧನಂಜಯ ಎಂದು ಖ್ಯಾತಿ ಪಡೆದರು ಶಿವಣ್ಣನ ಅತ್ಯದ್ಭುತ ಫೈಟ್ ಚಿರಯುವಕನಂತೆ ಮಾಡೋ ಡ್ಯಾನ್ಸ್ ಭಾವನವರ ಅಮೋಘ ಅಭಿನಯ ಮಾನ್ವಿತಾ ಅವರ ಕಿಕ್ಕಿರಿಸೋ ಲುಕ್ ವಿಭಿನ್ನ ಸ್ಕ್ರೀನ್ ಪ್ಲೇ ಮುದ ನೀಡುವ ಸಂಗೀತ ಎಲ್ಲವೂ ಚಿತ್ರದ ಗೆಲುವಿಗೆ ಕಾರಣವಾಯಿತು ಮುಖ್ಯ ಚಿತ್ರಮಂದಿರ ಸಂತೋಷ್ ಸೇರಿದಂತೆ ರಾಜ್ಯದ್ಯಂತ ಒಂದಿಷ್ಟು ಸೆಂಟರ್ಗಳಲ್ಲಿ ಶತದಿನೋತ್ಸವ ಆಚರಿಸಿಕೊಳ್ಳುತ್ತು ಆ ಬಳಿಕ ಪಕ್ಕದ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಅನುಪಮ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟ ಟಗರು ಅಲ್ಲಿ 125ನೇ ದಿನದ ಸಂಭ್ರಮಾಚರಣೆಯನ್ನು ನಡೆಸಿತು ಇದಾದ ಬಳಿಕ ಸಪ್ನ ಮೇನ್ ಥಿಯೇಟರ್ ಗೆ ಎಂಟ್ರಿ ಕೊಟ್ಟ ಟಗರು ಅಲ್ಲಿ 25 ವಾರಗಳ ದಾಖಲೆಯ ಪ್ರದರ್ಶನದೊಂದಿಗೆ ಸಂಭ್ರಮಾಚರಣೆಗೆ ಸಾಕ್ಷಿಯಾಯಿತು ಇನ್ನು ಮೈಸೂರಿನ ಶಾಂತಲ ಚಿತ್ರಮಂದಿರದಲ್ಲೂ 25ನೇ ವಾರವನ್ನು ಪೂರೈಸಿ ಹೊಸ ದಾಖಲೆ ನಿರ್ಮಿಸಿತು ಇಂತಹ ಅತ್ಯದ್ಭುತ ಚಿತ್ರ ಇದೀಗ ರಿಲೀಸ್ ಆಗಿದೆ ಇಲ್ಲೂ ಹೊಸ ಇತಿಹಾಸವನ್ನು ಬರೆದಿದೆ ಎಸ್ ಅಕ್ಟೋಬರ್ 23 ಅಂದ್ರೆ ಚಿತ್ರಮಂದಿರಗಳು ರಿಓಪನ್ ಆದ ಎರಡನೇ ವಾರಕ್ಕೆ ತೆರೆ ಕಂಡ ಟಗರು ಹೊಸ ಇತಿಹಾಸ ನಿರ್ಮಿಸಿದೆ ಮೊದಲ ರಿಲೀಸ್ ನಲ್ಲಿ 23 ಕ್ಕೆ ತೆರೆ ಕಂಡ ಟಗರು ರಿರಿಲೀಸ್ ನಲ್ಲೂ 23 ಕ್ಕೆ ತೆರೆ ಕಂಡಿದೆ ರಾಜಧಾನಿಯ ಗೋಪಾಲನ್ ಸಿನಿಮಾ ಸಿನಿಪೊಲಿಸ್ ನಲ್ಲಿ ತೆರೆ ಕಾಣ್ತಿರೋ ಟಗರಿಗೆ ಪ್ರೇಕ್ಷಕರಿಂದ ಅತ್ಯದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಟಗರು ಚಿತ್ರಕ್ಕೆ ಗೋಪಾಲನ್ ಸಿನಿಮಾದಲ್ಲಿ ಕೇವಲ ಒಂದು ಪ್ರದರ್ಶನವಷ್ಟೇ ಸಿಕ್ಕಿತ್ತು ಮಧ್ಯಾಹ್ನ 1 ಗಂಟೆಯ ಪ್ರದರ್ಶನವದು ಚಿತ್ರಮಂದಿರಕ್ಕೆ ಕಿಕ್ಕಿರಿದು ಸೇರಿದ ಅಭಿಮಾನಿಗಳನ್ನು ಕಂಡ ಚಿತ್ರಮಂದಿರದವರು ದಂಗಾಗಿದ್ರು 1 ಗಂಟೆಯ ಶೋ ಫುಲ್ ಆಯಿತು ಪ್ರಸ್ತುತ ಮೊದಲೇ ಥಿಯೇಟರ್ ಖಾಲಿ ಖಾಲಿ ರಿರಿಲೀಸ್ ಆದ ಚಿತ್ರವೇ ಹೌಸ್ಫುಲ್ ಆಗುತ್ತೆ ಅಂತಾದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಗಿದೆ ಚಿತ್ರಮಂದಿರದವರಿಗೆ ಹೀಗಾಗಿ ತಕ್ಷಣವೇ ಇನ್ನೊಂದು ಪ್ರದರ್ಶನಕ್ಕೆ ರೆಡಿಯಾದ್ರು 1:15 ರ ಮತ್ತೊಂದು ಪ್ರದರ್ಶನ ನಡೆಯಿತು ಇಲ್ಲೂ ಆಲ್ಮೋಸ್ಟ್ ಫುಲ್ ಆಯಿತು ಮೊದಲ ರಿಲೀಸ್ ನಂತೆ ರಿರಿಲೀಸ್ ನಲ್ಲೂ ಟಗರು ಹೊಸ ಇತಿಹಾಸ ಬರೆದಿದೆ ಅದು ಚಿತ್ರಮಂದಿರಕ್ಕೆ ಯಾರು ಬರಲ್ಲ ಅನ್ನೋ ಟೈಮ್ ನಲ್ಲಿ ಹೌಸ್ಫುಲ್ ಪ್ರದರ್ಶನ ಈ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಕ್ರೇಜ್ ಅಂದ್ರೆ ಇದೇನಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೆಂದು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್‌ಬುಕ್ ಪೇಜ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು